ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ವಿತ್ ಹೇಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಹೌ ಟು ಇಂಪ್ರೂವಿಂಗ್ ಅವರ್ ಡ್ರೆಸ್ಸಿಂಗ್ ಸೆನ್ಸ್. ಸೊ ಹಾಗಿದ್ರೆ ಬಡ್ನಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಟಾಕ್ ವಿತ್ ಹೇಮಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿ ಬೆಸ್ಟ್ ವಿಡಿಯೋಗಳು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರುತ್ತೆ. ಇವಾಗ ಚೆನ್ನಾಗಿರೋ ಡ್ರೆಸ್ ನ ಹಾಕೋಬೇಕು ಅಂತ ಇರುತ್ತೆ, ಹಾಗೇನೆ ಅಯ್ಯೋ ನನಗೆ ಆ ಡ್ರೆಸ್ ಹಾಕೋಬೇಕು ಅಂದ್ರೆ ಇಷ್ಟ, ಬಟ್ ನಾನು ಹೆಂಗ್ ಹಾಕೊಳ್ಳೋದು ಅದನ್ನ, ಹೌಸ್ ವೈಫ್, ಅಯ್ಯೋ ನಾನು ಅದನ್ನ ಹೆಂಗ್ ಹಾಕೋದು, ಮದ್ವೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತಮಗ್ ತಾವೇ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ತಡೆಗೋಡೆಯನ್ನು ಹಾಕೊಂಡಿರ್ತಾರೆ. ಅಂದ್ರೆ ಏಜ್ ಕ್ಲಾಸ್ ಅನ್ನು, ಯಾಕೆ ಈ ಒಂದು ಡ್ರೆಸ್ ನ ಇಂತ ಏಜ್ ನವರೇ ಹಾಕೋಬೇಕಂತ ಏನಾದ್ರೂ ರೂಲ್ಸ್ ಇದೆಯಾ? ಏನು ಇಲ್ಲ, ನಮ್ಗೆ ಇಷ್ಟ ಆಯ್ತಾ ನಾವು ಅದನ್ನ ಹಾಕೋಬೇಕು. ಸೊ ಅದ್ರ ಜೊತೆಗೇನೆ ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ ನ ಮಾಡ್ಕೋಬೇಕು, ಅದೇನೆ ಡ್ರೆಸ್ಸಿಂಗ್ ಸೆನ್ಸ್ ಅಂತ ಹೇಳ್ಬಿಟ್ಟು. ಯಾವ್ಯಾವ ತರಹದ ಅಂಶವನ್ನ ಗಮನ ಇಟ್ಕೊಂಡ್ಬಿಟ್ಟು ನಾವು ಡ್ರೆಸ್ ನ ಹಾಕೋಬೇಕು, ಯಾವ್ಯಾವ ತರಹ ಇವಾಗ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಅಂತಂದ್ರೆ ಏನೇನೆಲ್ಲ ನಾವು ಗಮನಿಸ್ಬೇಕು, ಏಜ್ ಎಲ್ಲ ಗಮನಿಸೋಕ್ ಹೋಗ್ಬೇಡಿ, ಆಮೇಲೆ ನನ್ನ ಚರ್ಮದ ಬಣ್ಣ ಹಿಂಗಿದೆ ಅದನ್ನು ಕೂಡ ನೋಡೋಕ್ ಹೋಗ್ಬೇಡಿ, ನಾನ್ ದಪ್ಪ ಇದೀನಿ, ನಾನ್ ಸಣ್ಣ ಇದೀನಿ, ನಾನ್ ಹೈಟ್ ಇದೀನಿ ಅದನ್ನು ಕೂಡ ಗಮನಿಸೋಕ್ ಹೋಗ್ಬೇಡಿ. ಮತ್ತೆ ಏನ್ ನೋಡ್ಬೇಕು, ನಿಮ್ಮ ಬಾಡಿ ಶೇಪ್, ಹಾಗೇನೆ ನಿಮ್ಮ ಸ್ಕಿನ್ ಟೋನ್ಗೆ ಯಾವೆಲ್ಲ ಕಲರ್ ಮ್ಯಾಚ್ ಆಗತ್ತೆ, ಮತ್ತೆ ಯಾವ ತರ ಡ್ರೆಸ್ಗೆ ಯಾವ ತರ ಆಕ್ಸೆಸರೀಸ್ ನ ಮ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನಷ್ಟೇ ನೀವು ವಿಚಾರ ಮಾಡಿ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ನೋಡ್ಕೊಂಡ್ ಬರೋಣ. ಈ ಒಂದು ವಿಡಿಯೋದಲ್ಲಿ ಮೂರು ಮುಖ್ಯವಾದ ಡ್ರೆಸ್ಸಿಂಗ್ ಸೆನ್ಸ್ ಟಿಪ್ಸ್ ನ ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಬರೋದೇನೆ, ಟಾಪ್ ವಿಯರ್. ಸೊ ಇಲ್ಲಿ ಟಾಪ್ ವಿಯರ್ ಅಂತ ಬಂದಾಗ ಯಾವ ತರಹ ನಾವು ಟಾಪ್ ವಿಯರ್ ನ ಚೂಸ್ ಮಾಡ್ಕೋಬೇಕು, ಫಾರ್ ಎಕ್ಸಾಂಪಲ್ ಇವಾಗ ಶಾರ್ಟ್ ಆಗಿ ಇರುವಂತಹ ಹೆಣ್ಮಕ್ಳು ಅಂದ್ರೆ ನಾನು ಶಾರ್ಟ್ ಆಗಿದ್ದೀನಿ ಆದ್ರೆ ನೋಡೋದಕ್ಕೆ ಸ್ವಲ್ಪ ಹೈಟ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ನೀವು ವೈಡ್ ಸ್ಟ್ರಾಪ್ಸ್ ನ ಅವಾಯ್ಡ್ ಮಾಡಿ ಸ್ಟ್ರೈಟ್ ಸ್ಟ್ರೈಪ್ಸ್ ಆಗಿರುವಂತಹ ಬಟ್ಟೆಯನ್ನು ಹಾಕೊಳ್ಳಿ. ಇವಾಗ ಅಂದ್ರೆ ಆ ಒಂದು ವೈಡ್ ಸ್ಟ್ರೈಪ್ಸ್ ನಿಮ್ಮನ್ನ ಇನ್ನೂ ಸ್ವಲ್ಪ ದಪ್ಪ ಕಾಣಿಸುತ್ತೆ ಮತ್ತೆ ಕೊಳಗಿರುವಂತೆ ಕಾಣಿಸುತ್ತೆ. ಇವಾಗ ಸ್ಟ್ರೈಟ್ ಸ್ಟ್ರೈಪ್ಸ್ ನ ಹಾಕೊಂಡ್ರಿ ಅಂತಂದ್ರೆ ಆ ಸ್ಟ್ರೈಪ್ಸ್ ತಕ್ಕಂತೆ ನಿಮ್ಮ ಹೈಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತೆ ನೋಡೋದಕ್ಕೆ ಸ್ಲಿಮ್ ಕೂಡ ಕಾಣಿಸ್ತೀರ. ಹಾಗೇನೆ ಫ್ಲೋರಲ್ ಫ್ಯಾಬ್ರಿಕ್ ಅಲ್ಲಿ ಟಾಪ್ ವೇರ್ ನ ಮ್ಯಾಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗಿರೋ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಫ್ಲೋರಲ್ ಒಂದು ಟಾಪ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಮೊನೊಕ್ರಾನಿಕ್ ಸ್ಟೈಲ್ ಬಂದ್ಬಿಟ್ಟು ಒಂದು ಕ್ಲಾಸಿ ಟ್ರೆಡಿಷನಲ್ ಒಂದು ಸ್ಟೈಲಿಶ್ ಅಂತ ಹೇಳ್ಬೋದು. ಹೇಗೆ ಅಂದ್ರೆ ಪ್ಲೇನ್ ಟಾಪ್ ಪ್ಲೇನ್ ಬಾಟಮ್, ಅಂದ್ರೆ ಟಾಪ್ ಮತ್ತೆ ಬಾಟಮ್ ವೇರ್ ಎರಡು ಸಹ ಪ್ಲೇನ್ ಬಟ್ಟೆ ಆಗಿರುತ್ತೆ. ಈ ಟೈಮ್ ಅಲ್ಲಿ ನೀವು ಟಾಪ್ ಮತ್ತೆ ಬಾಟಮ್ ನ ಬೇರೆ ಬೇರೆ ಕಲರ್ ಅಲ್ಲಿ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಸಿಗ್ನೇಚರ್ ಆಕ್ಸೆಸರೀಸ್ಗೆ ಗಮನ ಕೊಡ್ಬೇಕು. ಅಂದ್ರೆ ಒಂದು ಹಾಕುವಂತ ಒಂದು ಸರ ಆಗಿರ್ಬೋದು, ಅಥವಾ ಒಂದು ವಾಚ್ ಆಗಿರ್ಬೋದು, ಒಂದು ಹ್ಯಾಂಡ್ ಬ್ಯಾಗ್, ಹಾಗೆ ಇಯರ್ ರಿಂಗ್ಸ್, ಯಾವುದೋ ಒಂದು ಅಂದ್ರೆ ಆ ಒಂದು ಡ್ರೆಸ್ ನ ಬಿಟ್ಟು ಬೇರೆ ಆಕ್ಸೆಸರೀಸ್ ಹೈಲೈಟ್ ಆಗಿರ್ಬೇಕು. ಆ ತರಹ ಸಿಗ್ನೇಚರ್ ಆಕ್ಸೆಸರೀಸ್ ನ ಹಾಕೊಂಡ್ರೆ ಅಂತಂದ್ರೆ ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಅದೇ ಜಾಸ್ತಿ ಆಗಿರುವಂತಹ ಟ್ರೆಂಡ್ ಅಂತ ಹೇಳ್ಬಹುದು. ಹಾಗೇನೆ ಸ್ವಲ್ಪ ಚಬ್ಬಿ ಬಾಡಿ ಅಂದ್ರೆ ಆಪಲ್ ಶೇಪ್ ಅಲ್ಲಿ ಇರುವಂತಹ ಹೆಣ್ಮಕ್ಳು ಬಂದ್ಬಿಟ್ಟು ನೀವು ಇವಾಗ ನೆಕ್ ಪ್ರಿಪೇರ್ಸ್ ಬಂದ್ಬಿಟ್ಟು ಒಂದು ಡೀಪ್ ನೆಕ್ ನ ಹಾಕೊಳ್ಳಿ, ಡೀಪ್ ವಿ ನೆಕ್ ಆಗಿರ್ಬೋದು, ಯು ನೆಕ್, ಯಾವುದೇ ಒಂದು ನೆಕ್ ಶೇಪ್ ನ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಡೀಪ್ ಆಗಿರ್ಲಿ, ಚೆನ್ನಾಗಿ ಕಾಣಿಸುತ್ತೆ. ಅದೇನು ಸ್ವಲ್ಪ ಸಣ್ಣ ಆಗಿದ್ದೀರಾ ಅಂತಂದ್ರೆ ಹೈ ನೆಕ್ ನ ಪ್ರಿಪೇರ್ ಮಾಡಿ, ಡೀಪ್ ನೆಕ್ ನ ಹಾಕೊಳಕ್ ಹೋಗ್ಬೇಡಿ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತೆ ಚಬ್ಬಿನೆಸ್ ನ ಅಷ್ಟೊಂದು ಹೊರಗಡೆ ಕಾಣಿಸಬಾರ್ದು ಅಂತಂದ್ರೆ ಫ್ಯಾಬ್ರಿಕ್ ಚೂಸ್ ತುಂಬಾ ಇಂಪಾರ್ಟೆಂಟ್. ಜಾರ್ಜೆಟ್ ಅಥವಾ ಸಿಂಥೆಟಿಕ್ ಫ್ಯಾಬ್ರಿಕ್ ಅಲ್ಲಿ ಲಾಂಗ್ ಗೌನ್ಸ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ವೇಟ್ ಅಂತೂ ಕಾಣಿಸೋದೇ ಇಲ್ಲ, ತುಂಬಾ ಸ್ಲಿಮ್ ಆಗಿ ಅಂದ್ರೆ ಇರೋ ವೇಟ್ ಗಿಂತ ಸ್ವಲ್ಪ ಕಡಿಮೆ ಆಗಿ ಕಾಣಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಕೂಡ ವರ್ಕ್ಔಟ್ ಆಗುತ್ತೆ. ಫ್ರೆಂಡ್ಸ್, ಸೆಕೆಂಡ್ ಮೈನ್ ಟಿಪ್ ಬಂದ್ಬಿಟ್ಟು ಬಾಟಮ್ ವೇರ್. ಸೊ ಇವಾಗ ತುಂಬಾ ಜನ ಬಾಟಮ್ ವೇರ್ ಅಂತಂದ್ರೆ ಟಕ್ನೆ ನೆನಪಿಗೆ ಬರೋದೇನೆ ಲೆಗಿಂಗ್ಸ್, ಓಕೆ ಮ್ಯಾಚಿಂಗ್ ಲೆಗಿಂಗ್ಸ್ ಅಥವಾ ಆ ತರ ಇದೆ ಕಲರ್ ನಂತರ ಅದೇ ಒಂದು ಲೆಗಿಂಗ್ಸ್ ಮ್ಯಾಚ್ ಆಗುತ್ತೆ, ಮ್ಯಾಚ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಟಾಪ್ ವೇರ್ ನ ಚೆನ್ನಾಗಿ ಚೂಸ್ ಮಾಡ್ತಾರೆ, ಆದ್ರೆ ಬಾಟಮ್ ವೇರ್ ಅಲ್ಲಿ ಅದೇ ಲೆಗಿಂಗ್ಸ್ ನ ಕ್ಯಾರಿ ಮಾಡ್ತಾರೆ. ಆ ಒಂದು ಮಿಸ್ಟೇಕ್ ನ ನೀವು ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಟಾಪ್ ವೇರ್ ನ ಎಷ್ಟೊಂದು ಚೆನ್ನಾಗಿ ಚೂಸ್ ಮಾಡಿರ್ತೀರ ಹಾಗೇನೆ ಬಾಟಮ್ ವೇರ್ ನ ಕೂಡ ಚೂಸ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್, ಇವಾಗ ಕುರ್ತಿ ವಿಯರ್ ಮಾಡ್ಬೇಕಂದ್ರೆ ತುಂಬಾ ಹೈ ಸ್ಲಿಟ್ ಹಾಕೊಂಡಿರ್ತಾರೆ, ಆ ಒಂದು ಹೈ ಸ್ಲಿಟ್ ನ ಅವಾಯ್ಡ್ ಮಾಡಿ ಸ್ಟೈಲ್ಗೋಸ್ಕರ ಹೈ ಸ್ಲಿಟ್ ನ ಹಾಕೊಂಡ್ರೆ ಅಂತಂದ್ರೆ ಹೊರಗಡೆ ಹೋಗ್ಬೇಕಾಗುತ್ತೆ, ಅದನ್ನ ನೀವು ಕ್ಯಾರಿ ಮಾಡೋದೇ ಕಷ್ಟ ಆಗುತ್ತೆ, ಅಂದ್ರೆ ಕಂಫರ್ಟನ್ಸಿ ಇರೋದಿಲ್ಲ. ಸೊ ಹಾಗಾಗಿ ಅವಾಯ್ಡ್ ಲೆಗಿಂಗ್ಸ್, ಲೆಗಿಂಗ್ಸ್ ನ ಅವಾಯ್ಡ್ ಮಾಡಿ ಹಾಕೋರಿ, ಇಲ್ಲ ಅಂತಲ್ಲ, ಆದ್ರೆ ಪ್ರತಿಯೊಂದು ಟಾಪ್ ವೇರ್ ಕೂಡ ಲೆಗಿಂಗ್ಸ್ ನೇ ಮ್ಯಾಚ್ ಮಾಡೋಕ್ ಹೋಗ್ಬೇಡಿ. ಅದ್ರ ಬದಲಾಗಿ ಆಂಕಲ್ ಲೆಂತ್ ಪ್ಯಾಂಟು, ಪ್ಲಾಜೋ ಪ್ಯಾಂಟು, ಧೋತಿ ಪಟಿಯಾಲ, ಹಾಗೇನೆ ಸ್ಕರ್ಟ್ಸು ಮತ್ತೆ ಜೀನ್ಸ್ ಅಂತ ಹೇಳ್ಬಿಟ್ಟು ತುಂಬಾನೇ ವೆರೈಟಿ ಆಗಿದೆ. ಅದಕ್ಕೆ ನೀವು ಟಾಪ್ ವಿಯರ್ ಯಾವ ತರ ಚೂಸ್ ಮಾಡ್ತೀರೋ ಅದಕ್ಕೆ ತಕ್ಕಂತೆ ಕೂಡ ಬಾಟಮ್ ವಿಯರ್ ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಅಲ್ಲಿ ನೋಡೋದಾಯ್ತು ಅಂತಂದ್ರೆ ಧೋತಿ ಪ್ಯಾಂಟ್, ಈ ಒಂದು ಧೋತಿ ಪ್ಯಾಂಟ್ ಗೆ ಕ್ರಾಪ್ ಟಾಪ್ ನ ವಿಯರ್ ಮಾಡಿ, ಪೆಪ್ಲಮ್ ಟಾಪ್ಸ್ ನ ವಿಯರ್ ಮಾಡ್ಕೊರಿ, ಹಾಗೇನೆ ಶಾರ್ಟ್ ಟಾಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಎಥ್ನಿಕ್ ವಿಯರ್ ಅಲ್ಲಿ ನೀವು ಇದನ್ನ ಯಾವ ತರ ಬೇಕಾದ್ರೂ ಕ್ಯಾರಿ ಮಾಡ್ಕೋಬಹುದು, ನಿಮ್ಗೆ ಕಂಫರ್ಟ್ ಆಗಿರುತ್ತೆ, ಔಟ್ ಲುಕ್ ಕೂಡ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಕೂಡ ಒಂದು ಕ್ಲಾಸಿಕ್ ಟ್ರೆಡಿಷನಲ್ ಲುಕ್ ಕೂಡ ಇರುತ್ತೆ. ಹಾಗೇನೆ ಸೆಕೆಂಡ್ ಒನ್ ಅಂತಂದ್ರೆ ಎಲ್ರಿಗೂ ಕೂಡ ಮ್ಯಾಚ್ ಆಗುತ್ತೆ, ಏನ್ ಹೇಳಿ,
ಪಲಾಜೋ ಪ್ಯಾಂಟು. ಹೌದು ಫ್ರೆಂಡ್ಸ್, ಈ ಒಂದು ಪಲಾಜೋ ಪ್ಯಾಂಟು ಇದು ಹಿಂದೆ ಕೂಡ ಇತ್ತು, ಇವಾಗ ಕೂಡ ನೀವು ಟ್ರೆಂಡಿ ಆಗಿರುವಂತಹ ಒಂದು ಬಾಟಮ್ ವಿಯರ್ ಅಂತ ಕೂಡ ಹೇಳ್ಬೋದು. ಈ ಒಂದು ಪಲಾಜೋ ಪ್ಯಾಂಟ್ ನ ನೀವು ಒಂದು ಕ್ಲಾಸಿ ವಿಯರ್ ಆಗಿ ತಗೋಬಹುದು, ಟ್ರೆಡಿಷನಲ್ ವಿಯರ್ ಆಗಿ ತಗೋಬಹುದು, ಒಂದು ವೆಸ್ಟರ್ನ್ ವಿಯರ್ ಆಗಿ ತಗೋಬಹುದು, ಹಾಗೇನೆ ನೈಟ್ ಡ್ರೆಸ್ ಅಂತ ಕೂಡ ತಗೋಬಹುದು, ಒಂದು ಕಂಫರ್ಟ್ ಅನ್ಸಿ ಡ್ರೆಸ್ ಅಂತ ಕೊಡ್ಬೋದು, ಮೇನ್ ಅಂತಂದ್ರೆ ಜರ್ನಿ ಫ್ರೆಂಡ್ ಅಂತ ಕೂಡ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಇದು ಒಂದು ನಿಮ್ಗೆ ಕಂಫರ್ಟ್ ಆಗಿರುತ್ತೆ ಮತ್ತೆ ಔಟ್ ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಪಲಾಜೋದಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ನಿಮ್ಗೆ. ಇವಾಗ ಪ್ಲೇನ್ ಪಲಾಜೋ ತಗೋಬಹುದು, ಅಥವಾ ಪ್ರಿಂಟೆಡ್ ಪಲಾಜೋದು, ಚಿಕನ್ ಕಾರಿ ಪಲಾಜೋ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ವೆರೈಟಿ ಆಫ್ ಪಲಾಜೋ ಸಿಗುತ್ತೆ. ಹಾಗೇನೆ ಬಾರ್ಡರ್ ಲೈಸ್ ಬಾರ್ಡರ್ ನ ಹಾಕಿರುವಂತಹ ಒಂದು ಎಥ್ನಿಕ್ ಲುಕ್ ಇರುವಂತಹ ಪಲಾಜೋ ಸಿಗುತ್ತೆ. ಈ ಒಂದು ಪಲಾಜೋಗೆ ನೀವು ಟಿ ಶರ್ಟ್ ನ ಮ್ಯಾಚ್ ಮಾಡ್ಕೊಳ್ಳಿ, ಶಾರ್ಟ್ ಟಾಪ್ ನ ಮ್ಯಾಚ್ ಮಾಡ್ಕೊಳ್ಳಿ, ಹಾಗೇನೆ ಲಾಂಗ್ ಟಾಪ್ ನ ಮ್ಯಾಚ್ ಮಾಡ್ಕೊಳ್ಳಿ, ಯಾವುದೇ ತರಹದ ಟಾಪ್ ವೇರ್ ನ ಮಾಡ್ಕೊಂಡ್ರೆ ಅಂತಂದ್ರೆ ಪಲಾಜೋ ಮಾತ್ರ ನಿಮ್ಗೆ ತುಂಬಾ ಸೂಟ್ ಆಗುತ್ತೆ. ಹಾಗೇನೆ ಇದು ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ, ಕಾಲೇಜ್ ಗರ್ಲ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ಸ್, ಒಂದು ಸ್ಟೈಲಿಷ್ ಅಂದ್ರೆ ಸ್ಟೈಲ್ ನ ಯಾರು ಜಾಸ್ತಿ ಇಷ್ಟಪಡ್ತಾ ಇರ್ತಾರೆ ಅಂತವ್ರಿಗೆ ಎಲ್ರಿಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಥರ್ಡ್ ಬಾಟಮ್ ವಿಯರ್ ಬಂದ್ಬಿಟ್ಟು ಪಟಿಯಾಲ ಪ್ಯಾಂಟ್. ಸೊ ಪಟಿಯಾಲ ಮತ್ತೆ ಧೋತಿ ಪ್ಯಾಂಟ್ ಬಂದ್ಬಿಟ್ಟು ಸಿಮಿಲರ್ ಆಗಿರುತ್ತೆ. ಈ ಒಂದು ಪಟಿಯಾಲ ಬಂದ್ಬಿಟ್ಟು ಪಂಜಾಬಿ ಸ್ಟೈಲ್ ಅಂತ ಹೇಳ್ಬೋದು. ಪಟಿಯಾಲ ಪ್ಯಾಂಟ್ ಅಲ್ಲಿ ಈ ಒಂದು ಮೊಹರಿ ಡಿಸೈನ್ ಏನಿರುತ್ತೆ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಕ್ಲಾಸಿ ಲುಕ್ ಅಂತ ಹೇಳ್ಬೋದು. ಇವಾಗ ಹೌಸ್ ವೈಫ್ ವರ್ಕಿಂಗ್ ವುಮೆನ್ಸ್ ಏನಿರ್ತಾರಲ್ಲ ಇಂಥವ್ರಿಗೆ ಪಟಿಯಾಲ ಪ್ಯಾಂಟ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ನೀ ಲೆಂತ್ ಮತ್ತೆ ಶಾರ್ಟ್ ಟಾಪ್ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಲಾಂಗ್ ಟಾಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಆದ್ರೆ ಪಟಿಯಾಲ ಮತ್ತೆ ಧೋತಿ ಪ್ಯಾಂಟ್ ಗೆ ಟಿ ಶರ್ಟ್ ಅನ್ನೆಲ್ಲ ಹಾಕೊಳಕ್ ಹೋಗ್ಬೇಡಿ. ಇವಾಗ ತುಂಬಾ ಜನ ಹೋಮ್ ಮೇಕರ್ಸ್ ಏನ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಕಂಫರ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಧೋತಿ ಮತ್ತೆ ಪಟಿಯಾಲ ಪ್ಯಾಂಟ್ ಗೆ ಟಿ ಶರ್ಟ್ ನ ಹಾಕೊಂಡಿರ್ತಾರೆ. ಅದು ನಿಮ್ಗೆ ಕಂಫರ್ಟ್ ಕಾಣಿಸಬಹುದು, ಬಟ್ ಔಟ್ ಲುಕ್ ಚೆನ್ನಾಗಿ ಕಾಣಿಸೋದಿಲ್ಲ. ಅಂದ್ರೆ ಹಸ್ಬೆಂಡ್ ಗೆ ಇಷ್ಟ ಆಗೋದಿಲ್ಲ, ಆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತಲ್ಲ ಅಷ್ಟೊಂದು ಸೂಟ್ ಆಗೋದಿಲ್ಲ, ಆ ಒಂದು ಮಿಸ್ಟೇಕ್ ನ ಮಾತ್ರ ಮಾಡಕ್ ಹೋಗ್ಬೇಡಿ. ಫೋರ್ತ್ ಬಾಟಮ್ ವಿಯರ್ ಬಂದ್ಬಿಟ್ಟು ಮೈ ಫೇವರೇಟ್ ಅಂತಾನೆ ಹೇಳ್ಬೋದು, ಸ್ಕರ್ಟ್ ಸ್ಟೈಲ್. ಹೌದು ಫ್ರೆಂಡ್ಸ್, ಆದ್ರೆ ತುಂಬಾ ಜನ ಮಹಿಳೆಯರು ಈ ಒಂದು ಸ್ಕರ್ಟ್ ನ ಅವಾಯ್ಡ್ ಮಾಡ್ತಾರೆ. ಯಾಕೆ? ಅಯ್ಯೋ ಏನು ಚಿಕ್ಕ ಮಕ್ಕಳ ತರ ಸ್ಕರ್ಟ್ ಹಾಕೋಬಹುದು, ನಾನೇನು ಶಾಲೆ ಹೋಗು ಹುಡುಗಿನ, ಏನು ಕಾಲೇಜ್ ಗರ್ಲ್, ಮನೆಯಲ್ಲಿ ಯಾರಾದ್ರೂ ಸ್ಕರ್ಟ್ ಹಾಕೊಂಡಿರ್ತಾರ, ಅಥವಾ ವರ್ಕಿಂಗ್ ವುಮೆನ್ ಮ್ಯಾರೇಜ್ ಆಗಿದೆ, ಅಥವಾ ನಾನು ತುಂಬಾ ದಪ್ಪಗ ಇದ್ದೀನಿ, ನಾನು ತುಂಬಾ ತೆಳಗಿದ್ದೀನಿ, ನಾನು ಶಾರ್ಟ್ ಇದ್ದೀನಿ, ಮತ್ತೊಂದು ಸ್ಕರ್ಟ್ ಹಾಕೊಂಡು ಎಲ್ಲಿ ಕ್ಯಾರಿ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಇದೆಲ್ಲ ರೀಸನ್ ಅಲ್ಲ, ನಾನ್ ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದೀನಿ, ಯಾವುದೇ ಒಂದು ಡ್ರೆಸ್ ಗೆ ಏಜ್ ಲಿಮಿಟ್ ಅನ್ನೋದು ಒಂದು ಆ ಒಂದು ತಡೆಗೋಡೆನೆ ಅಲ್ಲ. ಓಕೆನಾ? ಈ ಒಂದು ಸ್ಕರ್ಟ್ ನ ನಿಮ್ಮ ಬಾಡಿ ಶೇಪ್ ಗೆ ತಕ್ಕಂತೆ ಕೂಡ ನೀವು ಚೂಸ್ ಮಾಡ್ಕೋಬಹುದು. ತುಂಬಾ ತರಹದ ವೆರೈಟಿ ಆಫ್ ಸ್ಕರ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಅದರಲ್ಲಿ ಇವಾಗ ಅಂತೂ ರೀಸೆಂಟ್ ಆಗಿ ನೀವು ಕೂಡ ನೋಡಿರ್ಬೋದು ಬ್ರೋಕೆಡ್ ಸ್ಟೈಲ್ ಸ್ಕರ್ಟ್, ಪ್ಲೇನ್ ಟಾಪ್ ಅಂದ್ರೆ ಶರ್ಟ್, ಮೆನ್ಸ್ ಶರ್ಟ್ ಇರುತ್ತಲ್ಲ, ತುಂಬಾ ಅಂದ್ರೆ ತುಂಬಾ ಅಲ್ಟಿಮೇಟ್ ಸ್ಟೈಲ್, ಒಂದು ಕ್ಲಾಸಿ ಲುಕ್ ಮತ್ತೆ ಟ್ರೆಡಿಷನಲ್ ಲುಕ್, ಒಂದು ಸ್ಟೈಲಿಶ್ ಲುಕ್, ಯಾವ್ದನ್ನ ಬೇಕಾದ್ರೆ ಅನ್ಕೊಳ್ಳಿ, ಅದನ್ನ ತುಂಬಾನೇ ಫೇವ್ರೇಟ್. ಆ ಒಂದು ಪ್ಲೇನ್ ಟಾಪ್ ಅಲ್ಲಿ ಒಂದು ಜ್ಯುವೆಲ್ರಿನ ಹಾಕೊಂಡಿರ್ತಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಸ್ಕರ್ಟ್ ಅಲ್ಲಿ ಸ್ಕರ್ಟ್ ಕೂಡ ನೀವು ಇಲ್ಲಿ ಮ್ಯಾಚ್ ಮಾಡ್ಕೋಬಹುದು. ಹಾಗೇನೆ ಪ್ಯಾನೆಲ್ ಸ್ಕರ್ಟ್ ಇರುತ್ತೆ, ಮತ್ತೆ ಫ್ಲೇರ್ಡ್ ಇರುತ್ತೆ, ಮತ್ತೆ ಅಂಬ್ರೆಲಾ ಸ್ಕರ್ಟ್ ಇರುತ್ತೆ, ಪ್ರಿಂಟೆಡ್ ಸ್ಕರ್ಟ್ಸ್ ಇರ್ತವೆ. ನಿಮ್ಗೆ ಯಾವ ತರಹ ಕ್ಲಾತ್ ಅಲ್ಲಿ ಯಾವ ತರಹ ಪ್ಯಾಟರ್ನ್ ಅಲ್ಲಿ ಸ್ಕರ್ಟ್ಸ್ ಬೇಕು ಆನ್ಲೈನ್ ಅಲ್ಲಿ ಹಾಗೇನೆ ಹಂಗೇನೆ ಡೈರೆಕ್ಟ್ ಶಾಪ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಆದ್ರೆ ಸ್ಕರ್ಟ್ ಸ್ಟೈಲ್ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಒಂದ್ ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ಸ್ಕರ್ಟ್ ಗೆ ನೀವು ಟಾಪ್ ಕೂಡ ಮ್ಯಾಚ್ ಮಾಡ್ಕೋಬಹುದು, ಟಿ ಶರ್ಟ್ ಹಾಕೋಬಹುದು, ಮತ್ತೆ ಶಾರ್ಟ್ ಟಾಪ್ ಕೂಡ ಹಾಕೋಬಹುದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನೀವು ಯಾವ ತರಹ ಟಾಪ್ ವೇರ್ ನ ಚೂಸ್ ಮಾಡ್ಕೋತೀರಲ್ವಾ, ಅದಕ್ಕೆ ತಕ್ಕಂತೆ ಸ್ಕರ್ಟ್ ನ ಚೂಸ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಥರ್ಡ್ ಆಗಿರುವಂತಹ ಟಿಪ್ ಬಂದ್ಬಿಟ್ಟು ಆಕ್ಸೆಸರೀಸ್. ನಾನು ಹೇಳಿದಿನಲ್ವಾ ಇವಾಗ ಟಾಪ್ ವೇರ್ ಬಾಟಮ್ ವೇರ್ ಅಂತಂದ್ರೆ ನೆಕ್ಸ್ಟ್ ಬರೋದನ್ನೇ ಆಕ್ಸೆಸರೀಸ್. ಸೊ ಆಕ್ಸೆಸರೀಸ್ ನ ಯಾವ ತರ ಮ್ಯಾಚ್ ಮಾಡ್ಕೋಬೇಕು ಅಂತಂದ್ರೆ, ಟಾಪ್ ಅಂಡ್ ಬಾಟಮ್ ನೀವು ಒಂದು ಎಥ್ನಿಕ್ ಸ್ಟೈಲ್ ನ ಚೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ದುಪ್ಪಟ್ಟನ ಚೂಸ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ಫ್ರೆಂಡ್ಸ್, ಇಲ್ಲಿ ದುಪ್ಪಟ್ಟನ ಚೂಸ್ ಮಾಡ್ಕೋಬೇಕಾಗಿದ್ರೆ ಸಿಂಥೆಟಿಕ್ ದುಪ್ಪಟ್ಟನ ಫುಲ್ ಆಗಿ ಅವಾಯ್ಡ್ ಮಾಡಿ. ಕಾಟನ್ ದುಪ್ಪಟ್ಟ, ಸಿಲ್ಕ್ ಕಾಟನ್, ಮತ್ತೆ ಪ್ರಿಂಟೆಡ್ ಅಲ್ಲಿ ನಿಮ್ಗೆ ವೆರೈಟಿ ಆಫ್ ದುಪ್ಪಟ್ಟ ಸಿಗುತ್ತೆ. ಸೊ ಫ್ರೆಂಡ್ಸ್, ದುಪ್ಪಟ್ಟ ನಿಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ದುಪ್ಪಟ್ಟನ ಕ್ಯಾರಿ ಮಾಡೋದಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಯು ಹ್ಯಾವ್ ಸಮ್ ಚಾಯ್ಸ್. ಇವಾಗ ವೇಸ್ಟ್ ಕೋಟ್ ಮತ್ತೆ ಶ್ರಗ್ಸ್ ಮತ್ತೆ ಕೋಟ್ ಕೂಡ ಇರುತ್ತೆ, ಒಂದು ಲಾಂಗ್ ಜಾಕೆಟ್ ಕೂಡ ಅವೈಲೇಬಲ್ ಇರುತ್ತೆ. ಅದನ್ನ ನೀವು ಒಂದು ಎಥ್ನಿಕ್ ಸ್ಟೈಲ್ ಹಾಗೆ ವೆಸ್ಟರ್ನ್ ಅಲ್ಲಿ ಕೂಡ ನೀವು ಇದನ್ನ ಮ್ಯಾಚ್ ಮಾಡ್ಕೋಬಹುದು. ಎಥ್ನಿಕ್ ಸ್ಟೈಲ್ ಅಂತ ಮ್ಯಾಚ್ ಮಾಡ್ಕೋತಿದ್ದೀರಾ ಅಂತಂದ್ರೆ ಸ್ವಲ್ಪ ಹೆವಿ ವರ್ಕ್ ಇರೋದು, ಮತ್ತೆ ಕಾಟನ್ ಕ್ಲಾತ್, ಸಿಲ್ಕ್ ಕಾಟನ್ ಈ ತರ ಎಲ್ಲ ಮ್ಯಾಚ್ ಮಾಡ್ಕೊಳ್ಳಿ. ಇಲ್ಲ ನಾನು ವೆಸ್ಟರ್ನ್ ಅಲ್ಲಿ ಕ್ಯಾರಿ ಮಾಡ್ತೀನಿ ಅಂತಂದ್ರೆ ಜಾರ್ಜೆಟ್ ಫ್ಯಾಬ್ರಿಕ್, ಪ್ಲೇನ್ ಫ್ಯಾಬ್ರಿಕ್, ಸ್ವಲ್ಪ ಚಮ್ಕಿ ವರ್ಕ್ ಇರೋದು, ಅಂದ್ರೆ ಫ್ಲೇರ್ಡ್ ಆಗಿ ನಿಂತ್ಕೊಳ್ಳುವಂತ ಜಾಕೆಟ್ ನ ನೀವು ಇಲ್ಲಿ ವಿಯರ್ ಮಾಡ್ಬೋದು. ಜೀನ್ಸ್ ವಿಯರ್ ಅಲ್ಲಿ ಓವರ್ ಆಗಿರುವಂತಹ ಜುವೆಲ್ರಿ ಈ ಒಂದು ಸ್ಟೈಲಿಂಗ್ ಏನೆ ವಿರುದ್ಧ ಅಂತ ಕೂಡ ಹೇಳ್ಬೋದು. ಇವಾಗ ಲೆಸ್ ಜುವೆಲ್ರಿನ ಹಾಕೊಳ್ಳಿ, ಅಂದ್ರೆ ಇಯರಿಂಗ್ಸ್, ಸುಮ್ನೆ ಒಂದು ಚೈನ್ ಅಂದ್ರೆ ನೆಕ್ ಚೈನ್, ಮತ್ತೆ ವಾಚು, ರಿಂಗು, ನೇಲ್ ಪಾಲಿಶು ಈ ತರಹ ಮಾತ್ರ ಮ್ಯಾಚ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು
ಲಾಂಗ್ ಹಾರ ಹಾಕೋತೀನಿ ಆ ತರ ಎಲ್ಲ ಮ್ಯಾಚ್ ಮಾಡ್ಕೊಳಕ್ ಹೋಗ್ಬಿಡಿ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅದು. ಸೊ ಕೊನೆಯದಾಗಿ ಬರೋದಾಯ್ತು ಅಂತಂದ್ರೆ ಫುಟ್ ವಿಯರ್. ಫುಟ್ ವಿಯರ್ ಅಂತಂದ್ರೆ ತುಂಬಾ ಜನ ಹೇಳ್ಬಿಟ್ಟು ಬರೀ ಬ್ಲಾಕ್ ಬ್ಲಾಕ್ ಸ್ಯಾಂಡಲ್ಸ್, ಬ್ಲಾಕ್ ಶೂಸ್, ಬ್ಲಾಕ್ ಚಪ್ಪಲ್ಸ್ ಅಂದ್ರೆ ಬ್ಲಾಕ್ ಕಲರ್ ಬಂದ್ಬಿಟ್ಟು ಎಲ್ಲ ಒಂದು ಒಕೇಶನ್ ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಲಾಕ್ ನೇ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅದನ್ನ ಬಿಟ್ಟು ಸ್ವಲ್ಪ ನ್ಯೂಡ್ ಕಲರ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಹೈಟ್ ನ ಇನ್ಕ್ರೀಸ್ ಮಾಡಿ ತೋರಿಸ್ತಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಹೈ ಹೀಲ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಎಥ್ನಿಕ್ ಸ್ಟೈಲ್ ಅಲ್ಲಿ ಅಂತಂದ್ರೆ ಸ್ವಲ್ಪ ಡಿಸೈನರ್ ವರ್ಕ್ ಆಗಿರುವಂತಹ ಒಂದು ವೆರೈಟಿ ಆಫ್ ಸ್ಲೀಪ್ಲೆಸ್ ನ ನೀವು ಇಲ್ಲಿ ಹಾಕೋಬಹುದು. ಹಾಗೇನೆ ಜೀನ್ಸ್ ಅಲ್ಲಿ ಬಂದ್ಬಿಟ್ಟು ಶೂಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನೇಲ್ ಪಾಲಿಶ್ ನ ಮತ್ತೆ ಕಾಜಲ್ ಅದನ್ನ ಕೂಡ ಮರೆಯೋಕ್ ಹೋಗ್ಬೇಡಿ. ಅದು ಔಟ್ ಲುಕ್ ನ ತುಂಬಾ ಕ್ಲಾಸಿ ಮತ್ತೆ ಟ್ರೆಡಿಷನಲ್ ಆಗಿರುವಂತಹ ಲುಕ್ ನ ಕೊಡುತ್ತೆ ಅಂತ ಹೇಳ್ಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಮೂರು ಬೇಸಿಕ್ ಡ್ರೆಸ್ಸಿಂಗ್ ಸೆನ್ಸ್ ಅಂತ ಹೇಳ್ಬಿಟ್ಟು ನೀವು ಯಾವುದೇ ತರಹದ ಡ್ರೆಸ್ಸಿಂಗ್ ನ ಮಾಡಿದ್ರಿ ಅಂತಂದ್ರೆ ಈ ಒಂದು ಟಾಪಿಕ್ ನ ಟಾಪ್ ವಿಯರ್, ಬಾಟಮ್ ವಿಯರ್ ಮತ್ತೆ ಆಕ್ಸೆಸರೀಸ್ ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಏಜ್ ಲಿಮಿಟ್ ಅನ್ನೋದು ಇಲ್ವೇ ಇಲ್ಲ, ನಮ್ಗೆ ಇಷ್ಟ ಅಂತಂದ್ರೆ ನಾವು ಹಾಕೊಳ್ಳೋದೇನೆ. ಆದ್ರೆ ನಾವು ಹಾಕೊಳ್ಳೋಂತಹ ಬಟ್ಟೆ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು, ನಾವು ಕಂಫರ್ಟ್ ಆಗಿರ್ಬೇಕು, ನಮಗ್ ಕೂಡ ಅದು ತೃಪ್ತಿ ತರಬೇಕು. ಆ ತರಹ ನೀವು ಚೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಔಟ್ ಲುಕ್ ನ ಇನ್ನೂ ತುಂಬಾ ಚೆನ್ನಾಗಿ ನೀವು ಕ್ಯಾರಿ ಮಾಡ್ಕೋಬಹುದು. ಖಂಡಿತವಾಗ್ಲೂ ಈ ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗೇ ಆಗುತ್ತೆ. ಹಾಗೇನೆ ವಿಡಿಯೋಗೆ ಲೈಕ್ ಮಾಡಿ, ಮರೀದಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.